ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರು, ಮುಂದಿನ ಶಾಸಕರು ಆಗಿರ್ತಕ್ಕಂತ ಸಮೃದ್ಧಿ ಮುಂಜಣ್ಣವರೇ, ಅದೇ ರೀತಿಯಾಗಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲಾ ನಮ್ಮ ನಾಯಕರು, ಎಲ್ಲಾ ಪಂಚಾಯತಿಯಿಂದ ಬಂದಿದ್ದಾರೆ ನಮ್ಮ ನಾಯಕರು, ಎಲ್ಲಾ 6-7 ಪಂಚಾಯತಿಯಿಂದ ಎಲ್ಲಾ ನಾಯಕರು ಬಂದಿದ್ದಾರೆ ನಮ್ಮ ನಾಯಕರು, ಅವ್ರಿಗೂ ವಂದಿಸ್ತಾ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ಯುವಕರಿಗೂ, ನಮ್ಮ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಎಲ್ಲ ನಮಸ್ಕರಿಸ್ತಾ ನಾನು ಒಂದೆರಡೆರಡು ಮಾತು, ಯಾಕೆಂದ್ರೆ ನಮ್ಮೂರಲ್ಲಿ ನಾವ್ ಎಷ್ಟಂದ್ರೆ ಅಷ್ಟೆಲ್ಲ ಮಾತಾಡಿದ್ರೆ ಏನು ಸುಖ ಇರಲ್ಲ, ಆದ್ರಿಂದ ಎರಡೇ ಎರಡು ಮಾತಲ್ಲಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಇವತ್ತು ಈ ವೇದಿಕೆ ಮುಖಾಂತರ ತಮ್ಮೆಲ್ರಿಗೂ ತಿಳಿಸೋದೇನು ಅಂದ್ರೆ, 2018 ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಎಲೆಕ್ಷನ್ಗೆ ನಿಂತು ಕಮ್ಮಿ ಮತಗಳಲ್ಲಿ ಸೋತಿದ್ದಾರೆ. ಇವತ್ತು 5 ವರ್ಷದಿಂದ ತಾಲೂಕನ್ ಬಿಟ್ಟು ಹೋಗ್ದೆ ಅವ್ರ ಕೈಯಲ್ಲದಷ್ಟು ಸಹಾಯ ಮಾಡ್ಕೊಂಡು ಬಂದಿರ್ತಕ್ಕಂತ ವ್ಯಕ್ತಿ ನಮ್ಮ ಸಮೃದ್ಧಿ ಮಂಜಣ್ಣ. ಅದೇ ರೀತಿಯಾಗಿ ಇವತ್ತು ನಮ್ಮ ಎಲ್ಲರ ಒಂದು ಕೋರಿಕೆ ಇದೆ, ನಮ್ಮ ನಾಚಳ್ಳಿಯಲ್ಲಿ ಎಲ್ಲ ನಾಚಳ್ಳಿ, ಮಜ್ರಾ ಕದ್ರೇನಹಳ್ಳಿ, ಮಜ್ರಾ ನಾಗಸಂದ್ರ, 3 ಊರು ಸೇರಿ ಮಂಜಣ್ಣ ಇದು ಬೂತ್ ಸುಮಾರು ಒಂದು 620 ಈ ಗ್ರಾಮದಲ್ಲಿ ಇರ್ತದೆ. ಆ ಗ್ರಾಮಗಳ 3 ಗ್ರಾಮಗಳಿಗೂ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ನಮ್ಮ ವರದರಾಜ ಸ್ವಾಮಿ ದೇವಸ್ಥಾನ ಅಂದ್ರೆ ವಿಶೇಷ ವಿಜೃಂಭಣೆ, ಪ್ರತಿಯೊಂದು ವಿಷಯದಲ್ಲೂ ಆ ದೇವರು ನಂಬ್ತಾರೆ. ನಮ್ಮ 3 ಗ್ರಾಮದವರು ಆಗ್ಬೋದು, ಸುತ್ತಮುತ್ತಲಿನ ಗ್ರಾಮದವರು ಆಗ್ಬೋದು, ಆ ದೇವಸ್ಥಾನಕ್ಕೆ ನಮ್ಮ ಮೊದಲು ಒಂದು 5 ಲಕ್ಷ ರೂಪಾಯಿ ಪತ್ತೂರು ಮಂಜುನಾಥ್ ಅವ್ರು ಕೊಟ್ಟಿದ್ರು. ಅದೇ ರೀತಿಯಾಗಿ ಮೊನ್ನೆನು ಏನು ಅನೌನ್ಸ್ ಮಾಡ್ಬಿಟ್ಟು ಹೋಗಿದ್ದಾರೆ, ಇನ್ನು ಯಾರಾದ್ರೂ ಇದ್ರು ಕೂಡ ನಮ್ಮ ತಾಲೂಕಲ್ಲಿ ಅಭ್ಯರ್ಥಿಗಳು ದೇವಸ್ಥಾನಕ್ಕೆ ಏನೇ ದುಡ್ಡು ಕೊಡ್ಬೇಕು ಅಂದ್ರೆ ಕೂಡ ದಯವಿಟ್ಟು ಕೊಡ್ಬೋದು, ಯಾರ್ದು ಏನು ಇಲ್ಲಿ ಭೇದ ಭಾವ ಬೇಡ. ಒಂದು ದೇವಸ್ಥಾನಕ್ಕೆ 4 ಜನ ಕೈ ಹಾಕ್ಬೇಕು ಅಂತೇಳಿ ನಾವೆಲ್ಲರೂ ಭಾವಿಸ್ಕೋಬೇಕು. ಯಾಕೆಂದ್ರೆ ಅವ್ರು ಕೊಟ್ರು ನಾವು ಕೊಡಲ್ಲ ಅದು ಅನ್ನೋದು ಬೇಡ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಾರ್ಥ ಇಲ್ದಿರ ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿ ನಾನು. ಇವತ್ತು ದೇವಸ್ಥಾನಕ್ಕೆ 40 ಲಕ್ಷಗಳು, ನಾನು ಬೆಂಗಳೂರಿಗೆ ಸುಮಾರು 1,000 ಸಲ ಓಡಾಡಿ 40 ಲಕ್ಷ ಹಾಕೊಂಡ್ಬಂದು 20 ಲಕ್ಷ ಅನ್ನ ಖರ್ಚು ಮಾಡಿದ್ದೀವಿ. ಇನ್ನು 21.5 ಲಕ್ಷ ರೂಪಾಯಿ ನಮ್ಮ ಹತ್ರ ಕಾಸಿದೆ. ಇನ್ನು ಯಾರೋ ಕೊಡ್ತಾರೆ ಅವರು ಕೊಟ್ಕೊಳ್ಳಿ, ಎಲ್ಲ ದೇವಸ್ಥಾನ ಕೆಲಸ ಮಾಡೋಣ. ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ, ಆ ದೇವಸ್ಥಾನನ ನಮ್ಮ ಇನ್ನು ಎಷ್ಟಾಗ್ತದ ಅಷ್ಟು ಆಗ್ಲಿ, ಇನ್ನು 60 ಲಕ್ಷ ಆಗ್ಲಿ, 50 ಲಕ್ಷ ಆಗ್ಲಿ, ಸಮೃದ್ಧಿ ಮಂಜಣ್ಣ ಅವರು ನಾನು ಜೊತೆಗೂಡಿ ದೇವಸ್ಥಾನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅದು ನಾನು ಸರ್ಕಾರದಿಂದ ಕೊಡ್ತೀನೋ ನಮ್ ಸ್ವಂತ ಹಣದಿಂದ ಕೊಡ್ತೀವೋ ನಮ್ಗೆ ಗೊತ್ತಿಲ್ಲ. ಇನ್ನೊಂದು 1 ಕೋಟಿ ಆಗ್ಲಿ, ಆ ದೇವಸ್ಥಾನ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಮಾತ್ಕೊಡ್ತಾ ಇದ್ದೀನಿ. ಇಷ್ಟ ಹೇಳಿ ನಾವು ದಯವಿಟ್ಟು ಚುನಾವಣೆ ಬಂದಾಗ 8 ದಿನ 15 ದಿನ ಅವ್ರಿಗೆ ಇಷ್ಟ ಬಂದ ಕಡೆ ಮತ ಹಾಕೊಳ್ಳಿ. ನಾವಿವತ್ತು ನಮ್ಮ ಸ್ವಾರ್ಥಕ್ಕೆ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಸಮೃದ್ಧಿ ಮಂಜಣ್ಣವರು ಇವತ್ತು ಹೆಚ್ಚುಗಲ್ಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೇಕು ಅಂದ್ರೆ ನಮ್ಮ ಸಾಮಣ್ಣ ಅವರು, ಕಾಡನಹಳ್ಳಿ ನಾಗರಾಜಣ್ಣ ಅವರು, ಸಮೃದ್ಧಿ ಮಂಜುನಾಥ್ ಅವರು ನಮ್ ಜಾಸ್ತಿ ಸಹಕಾರ ಕೊಟ್ಟು ಇವತ್ತು 10 ದಿನ ಅಧ್ಯಕ್ಷರಾಗಿ ನಿಮ್ ಮುಂದ್ಗಡೆ ನಿಂತಿದೆ ಅಂದ್ರೆ ಅವರೇ ಕಾರಣಕರ್ತರು. ಆದ್ರಿಂದ ನಾನು ಪಕ್ಷ ಬದಲಾವಣೆ ಆಗ್ಬೇಕಾಯ್ತು, ಮಾತು ಕೊಟ್ಟಿದ್ದಕ್ಕೆ ಬದಲಾವಣೆ ಆಗ್ಬೇಕಾಗಿತ್ತು. 1 ಕೋಟಿ ತಗೊಂಡಿದ್ದಾರೆ, 2 ಕೋಟಿ ತಗೊಂಡಿದ್ದಾರೆ, ಯಾವತ್ತು ನಾವು ಕೈ ಚಾಚುವಾಗಲ್ಲ. ನಮ್ಮ ಯೋಗ್ಯತೆ ಅಂದ್ರೆ ಒಬ್ರು ದಾನ ಮಾಡುವವ್ರು ನಾವು ಅವತ್ತಿಂದ. ಇವತ್ತು ನಮ್ಮ ಮಂಜಣ್ಣ ಅವರು ಇನ್ನು 45 ದಿನಗಳಲ್ಲಿ ಚುನಾವಣೆ ಬರ್ತದೆ. ನಮ್ಮ ನಾಚಳ್ಳಿ ಬೂತ್ ಅಲ್ಲಿ ಬಹುಮತ ಹೆಂಗಿರ್ಬೇಕು ಅಂದ್ರೆ ಮುಟ್ಟಿ ನೋಡ್ಕೋಬೇಕು, ತಾಲೂಕಲ್ಲಿ ಮುಟ್ಟಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ಯುವಕರಲ್ಲಿ ಕೈ ಮುಗಿದು ನಾನು ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಬೆಂಬಲವನ್ನು ಕೈ ಎತ್ತುವುದರ ಮೂಲಕ ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕೈ ಎತ್ತಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ದೀನಿ. ಕೈ ಎತ್ತಲ್ವಾ? ಆದ್ರಿಂದ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಮುಂದಿನ ಶಾಸಕರಾಗ್ತಾರೆ, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜೆಡಿಎಸ್, ಜೈ ಸಮೃದ್ಧಿ ಮಂಜಣ್ಣ.
ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.